ಸವಿತಾ ಮೂವೀಸ್ ಅವರ ಮೂರನೇ ಕಾಣಿಕೆ ಈಗ ಸಿದ್ಲಿಂಗು ಟೂ ಆಗಿ ಹೊರ ಹೊಮ್ತಾ ಇದೆ. ಇವತ್ತು ಪೂಜೆ ಇದು ಎಲ್ಲ ಆಯಿತು. ಸಿದ್ಲಿಂಗು ನಾವು ಏನು ಅಂದ್ಕೊಂಡಿದ್ವಿ ಮೊದಲು, ಅದರದ್ದು ಮುಂದುವರಿದ ಭಾಗನೇ ಇಲ್ಲೂ ಕೂಡ ಇರುತ್ತೆ. ಭಾಗ ಒಂದು ಭಾಗ ಎರಡು ಕತೆನೇ ಬೇರೆ ಬೇರೆ ಥರ ಕೆಲಸತಿ ಅನ್ಸಕ್ಕೆ ಶುರು ಆಗುತ್ತೆ. ಬಟ್ ಈ ಇದರಲ್ಲಿ ಸಿದ್ಲಿಂಗು ಮೊದಲ ಭಾಗದ ಮುಂದುವರಿದ ಕತೆನೇ ಇಲ್ಲಿ ಮುಂದುವರಿಯುತ್ತೆ. ಒಂದು ಚೂರು ಸಿದ್ಲಿಂಗು ಮೊದಲನೇದು ಕತೆ ಇದು ಬಂದು ನಂತರ ಎರಡನೇ ಅಧ್ಯಾಯ ಶುರುವಾಗುತ್ತೆ. ಹಳೆ ಸಿದ್ಲಿಂಗು ಇದರಲ್ಲಿ ಈಗ ನಮ್ಮ ಯೋಗಿ ಸರು ಮತ್ತು ತುರಕೆರೆ ಆಂಡಾಳಮ್ಮ ಪಾತ್ರ ಮಾಡಿದ ಸುಮನ್ ರಂಗನಾಥ್ ಮತ್ತು ಆಂಟೋನಿ ಕಮಲ್ ಈ ಮೂರು ಪಾತ್ರಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ. ಉಳಿದಂತೆ ಎಲ್ಲ ಹೊಸ ಪಾತ್ರಗಳು ಬಂದಿದೆ. ಸಿದ್ಲಿಂಗು ಟೂನಲ್ಲಿ ನಾಯಕಿ ಪಾತ್ರದಲ್ಲಿ ಸೋನು ಮೇಡಮ್ ಮಾಡ್ತಾ ಇದ್ದಾರೆ, ನಾಯಕ ಪಾತ್ರದಲ್ಲಿ ಯೋಗೇಶ್ ಅವರು, ಅದ್ರ ಬಗ್ಗೆ ಇನ್ನು ಹೇಳಬೇಕು ಸರ್, ಮತ್ತು ಆಂಟೋನಿ ಕಮಲ್ ಸರ್ ಇದ್ದಾರೆ. ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ. ಮತ್ತು ತಂತ್ರಜ್ಞರು ಕೂಡ ಬದಲಾಗಿದ್ದಾರೆ. ಸೊ ಈಗ ಇದು ಇನ್ನೂ ಮೊದಲ ಹೆಜ್ಜೆ, ಪ್ರಾರಂಭದ ಹೆಜ್ಜೆ. ಸೊ ಇಲ್ಲಿ ಹೆಚ್ಚಿಗೆ ಏನೂ ಮಾತಾಡೋದಬೇಕಾಗಿಲ್ಲ, ಇದಿಷ್ಟು ಪರಿಚಯ. ಈಗ ನಮ್ಮ ಪ್ರಯಾಣ ಶುರುವಾಗಿದೆ. ಈ ಪ್ರಯಾಣಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಇರಲಿ. ನಿರ್ಮಾಪಕರಾಗಿ ನಮ್ಮ ಶ್ರೀಹರಿ ರೆಡ್ಡಿ ಸರ್ ಇದ್ದಾರೆ, ಇದು ಅವರ ಮೂರನೇ ಕಾಣಿಕೆ. ನನ್ನ ಮೇಲೆ ತುಂಬ ಭಾರಿ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಮತ್ತು ಪ್ರೀತಿ ಇಟ್ಟು ಈ ಸಿನಿಮಾ ಮಾಡ್ತಾಯಿದ್ದಾರೆ. ನಾನು ಅವರಿಗೆ ಸದಾಕಾಲ ಆಭಾರಿಯಾಗಿದ್ದೀನಿ. ಮತ್ತು ಸಹ ನಿರ್ಮಾಪಕರಾಗಿ ಯೋಗೇಶ್ ಸರು ಮತ್ತು ನಾನು ಮತ್ತು ಮಂಜುನಾಥ್ ಅವರು ಇದ್ದಾರೆ. ಉಳಿದಂತೆ ಛಾಯಾಗ್ರಾಹಕರಾಗಿ ಪ್ರಸನ್ನ ಇದ್ದಾರೆ, ಸಂಕಲನಕಾರರಾಗಿ ಅಕ್ಷಯ್ ಜಿ ಇದ್ದಾರೆ, ಕಲೆ ಬಂದು ಹೊಸ್ಮನೆ ಮೂರ್ತಿ, ಕಲಾವಿದರಾಗಿ ಸೋನು ಮೇಡಮ್ಮು ಮತ್ತು ನಮ್ಮ ಸೀತಾಕೋಟೆಯವರು, ಮಹಾಂತೇಶ್ ಅವರು, ಆಂಟೋನಿ ಕಮಲ್ ಅವರು, ಪದ್ಮಜರಾವ್ ಅವರು ಬರ್ತಾ ಇದ್ದಾರೆ. ಇದಿಷ್ಟು ನಮ್ಮ ಸಿದ್ಲಿಂಗು ಟೂ ತಂಡ. ಸೊ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ, ಒಳ್ಳೆಯದಾಗಲಿ. ನಮಸ್ಕಾರ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.